मोती चुरुंडी नोड्री फ्रेंड्स अन्स्तवल सेम मार्केट नो रीति इवन ना मनले अदूड कडले हिट हाकदे बूंदी मादे यावदे जारी सौटन यूज मादे अदु हेगप्पा अंतीरा। नमस्कार फ्रेंड्स, श्रावणी अडुगे मनेगे स्वागत। इवत्ते नावु इंस्टेंट आगि मोती चुरुंडियन्न माड्ता इद्दीवि। यारु फर्स्ट टाइम उंडि माड्ता इद्दारे अवरु कूड तुंबा ईजी आगि उन्न माड्कोबहुदु। नावु मदुवे मनेयल्लि अथवा फंक्षन अल्लि तिंदिर्तेवि नोड्रि, अदे सेम टेस्ट बरुत्ते, टेक्स्चर कूड अदे रीति इदे, नीवु नोड्ता इरबहुदु। सो तड माडदे ई टेस्टी ईजी इंस्टेंट आगि माडुवंत मोती चूरुंडियन हेगे माडोदु अंत नोडोण बन्नि। ई उंडी माडोके नानु इल्ली 1 कप नष्टु कडले बेळेन तगोंता इदीनि। इवन नावु 2 ರಿಂದ 3 ಸತಿ ಚೆನ್ನಾಗಿ ತೊಳೆದು ತಗೋಬೇಕು। ಈ ರೀತಿ ಕ್ಲೀನ್ ಆಗಿ ತೊಳೆದ ನಂತರ ಇವಾಗ ಇವನ್ನ ನಾವು ನೆನೆಸಿ ಇಡಬೇಕು। ಸೊ ಬೇಳೆ ಮುಣಗುವಷ್ಟು ನೀರು ಹಾಕಿ ಒಂದು ಲೀಡ್ ಕ್ಲೋಸ್ ಮಾಡಿ ಇವನ್ನ ನೆನೆಯೋಕೆ ಬಿಡೋಣ। 2 ಗಂಟೆ ಆದ ನಂತರ ಇವಾಗ ನೀವು ನೋಡ್ತಾ ಇರಬಹುದು ಬೇಳೆ ತುಂಬಾ ಚೆನ್ನಾಗಿ ನೆನೆದಿದೆ। ಈ ರೀತಿ ಪ್ರೆಸ್ ಮಾಡಿದಾಗ ಈಜಿಯಾಗಿ ತುಂಡಾಗ್ತಾ ಇದೆ। ಇದರಲ್ಲಿ ಇರೋ ಎಲ್ಲಾ ನೀರು ತೆಗೆದು ಒಂದ ಸ್ವಲ್ಪ ಹೊತ್ತು ಇದನ್ನ ನೀರು ಬಸಿಯೋಕೆ ಇಡೋಣ। ಈ ರೀತಿ ನೀರು ಬಸ್ತು ತಗೊಂಡ ನಂತರ ಇವಾಗ ಇವನ್ನ ನಾವು ಗ್ರೈಂಡ್ ಮಾಡ್ಕೋಬೇಕು। ಸೋ ಒಂದು ಮಿಕ್ಸಿ ಜಾರಿನಲ್ಲಿ ಇವನ್ನ ಹಾಕಿ ದರ್ದರಿಯಾಗಿ ಗ್ರೈಂಡ್ ಮಾಡ್ಕೋರಿ। ನೋಡಿ ಈ ರೀತಿ ದರ್ದರಿಯಾಗಿ ಇರಬೇಕು। ಇವಾಗ ಒಂದು ಬೌಲ್ ನಲ್ಲಿ ಇದನ್ನ ಟ್ರಾನ್ಸ್‌ಫರ್ ಮಾಡಿ ಉಳಿದಿರೋ ಬೆಳೆನು ಸಹ ಇದೆ ರೀತಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ। ಈ ರೀತಿ ಎಲ್ಲಾ ಬೆಳೆನ ಗ್ರೈಂಡ್ ಮಾಡಿದ ನಂತರ ಇವಾಗ ಇವನ್ನ ನಾವು ಫ್ರೈ ಮಾಡ್ಕೋಬೇಕು। ನಾವು ಬಜ್ಜಿ ಫ್ರೈ ಮಾಡ್ತೀವಿ ನೋಡಿ ಅದೇ ರೀತಿ, ಆದ್ರೆ ಒಂದು ಸ್ವಲ್ಪ ಸಣ್ಣ ಸೈಜ್ ಅಲ್ಲಿ ಫ್ಲಾಟ್ ಆಗಿ ಇವನ್ನ ನಾವು ಮಾಡ್ಕೋಬೇಕಾಗುತ್ತೆ। ಅಂದ್ರೆ ಇವು ಒಳಗಿಂದ ಚೆನ್ನಾಗಿ ಫ್ರೈ ಆಗ್ತವೆ। ಇವನ್ನ ನಾವು ಪೂರ್ತಿಯಾಗಿ ಫ್ರೈ ಮಾಡ್ಕೋಬಾರದು ಫ್ರೆಂಡ್ಸ್, 2 ನಿಮಿಷ ಮೇಲೆ ಮತ್ತೆ 2 ನಿಮಿಷ ಕೆಳಗೆ ಇಷ್ಟೇ ಫ್ರೈ ಮಾಡ್ಕೋರಿ। ಯಾಕಂದ್ರೆ ಇವನ್ನ ನಾವು ಜಾಸ್ತಿ ಫ್ರೈ ಮಾಡಿದ್ರೆ ಇದರ ಕಲರ್ ಚೇಂಜ್ ಆಗಿಬಿಡುತ್ತೆ, ಆಮೇಲೆ ನಾವು ಮಾಡ್ತಾ ಇರೋ ಉಂಡಿ ಸಹ ಚೆನ್ನಾಗಿ ಕಲರ್ ಬರಲ್ಲ। 2 ನಿಮಿಷ ಆಗಿದೆ, ಇವನ್ನ ಟರ್ನ್ ಮಾಡ್ಕೊಂಡು ಬಿಡೋಣ। ಆದಷ್ಟು ಚಿಕ್ಕದಾಗಿ ಮತ್ತೆ ಫ್ಲಾಟ್ ಆಗಿ ಇವನ್ನ ಹಾಕ್ರಿ ಫ್ರೆಂಡ್ಸ್, ಅಂದ್ರೆ ಇವು ಒಳಗಿಂದ ಕೂಡ ಚೆನ್ನಾಗಿ ಫ್ರೈ ಆಗ್ತವೆ। ನೋಡಿ ಮೇಲೆ ಸಹ 2 ನಿಮಿಷ ಇವನ್ನ ಫ್ರೈ ಮಾಡಿದ ನಂತರ ಇವು ರೆಡಿ ಇದಾವೆ। ಇವನ್ನ ಸೈಡ್ ಎತ್ತಿಡೋಣ ನೋಡಿ। ಈ ರೀತಿ ಇದರ ಕಲರ್ ಚೇಂಜ್ ಆಗಬಾರದು, ನೀವು ನೋಡ್ತಾ ಇರಬಹುದು। ಇವಾಗ ಉಳಿದಿರೋ ಬೇಳೆ ಮಿಕ್ಸ್ಚರ್ ಸಹ ಇದೇ ರೀತಿ ಫ್ರೈ ಮಾಡ್ಕೊಂಡು ಬಿಡೋಣ। ಫ್ರೆಂಡ್ಸ್, ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಇನ್ನು ನಮ್ಮ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ। ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅದರ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಅನ್ನು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ರೆಸ್ ಮಾಡ್ರಿ। ಇದರಿಂದ ನಾವು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಶನ್ ಮುಂಚೆ ನಿಮಗೆ ಬರುತ್ತೆ। ಎಲ್ಲ ಬೇಳೆ ಮಿಕ್ಸ್ಚರ್ನ ನಾನು ಈ ರೀತಿ ಫ್ರೈ ಮಾಡ್ಕೊಂಡು ತಗೊಂಡಿದ್ದೇನೆ। ಇವಾಗ ಏನು ಮಾಡಬೇಕು ಅಂದ್ರೆ ಇದನ್ನ ನಾವು ಮಿಕ್ಸಿ ಜಾರಿನಲ್ಲಿ ಹಾಕಿ ಇನ್ನೊಂದು ಸತಿ ದರ್ದರಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು। ಇವಾಗ ನೋಡಿ ಎಲ್ಲ ಬಜ್ಜಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡು ತಗೊಂಡಾಗಿದೆ। ನೀವು ನೋಡ್ತಾ ಇರಬಹುದು ನೋಡ್ರಿ ಎಷ್ಟು ಒಳ್ಳೆ ಟೆಕ್ಸ್ಚರ್ ಬಂದಿದೆ। ನಾವು ಮೋತಿ ಚೂರು ಉಂಡಿ ಮಾಡಬೇಕಾದ್ರೆ ಬೂಂದಿ ಮಾಡ್ತೀವಿ ನೋಡ್ರಿ, ಅದೇ ಟೆಕ್ಸ್ಚರ್ ಬಂದಿದೆ। ಸೊ ಕಡಲೆ ಹಿಟ್ಟು ಹಾಕದೆ ಜಾರಿ ಸೌಟು ಹಿಡಿಯದೆ ಬೂಂದಿಯನ್ನ ಮಾಡದೆ ನಮ್ಮ ಮೋತಿ ಚೂರು ಬೂಂದಿ ರೆಡಿ ಇದೆ ಫ್ರೆಂಡ್ಸ್। ಇವಾಗ ಇದಕ್ಕೆ ಪಾಕ ಮಾಡ್ಕೊಳ್ಳೋಣ। ಪಾಕ ಮಾಡೋಕೆ ನಾನು ಇಲ್ಲಿ ಒಂದು ಬಾಳ್ಗೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ। ಪಾಕ ರೆಡಿ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನಾವು ಬದಾಮ್ ಮತ್ತೆ ಗೋಡಂಬಿಯನ್ನ ಫ್ರೈ ಮಾಡ್ಕೊಂಡು ತಗೊಳ್ಳೋಣ। ಬಾಳ್ಗೆ ಬಿಸಿ ಆದ ನಂತರ ಇದರಲ್ಲಿ 1 ಚಮಚದಷ್ಟು ತುಪ್ಪ ಹಾಕಿ ಗೋಡಂಬಿ ಮತ್ತೆ ಬದಾಮ್ನ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಂಡು ತಗೋರಿ। ಇವು ಫ್ರೈ ಆಗಿದವೆ, ಇವನ್ನ ಸೈಡ್ ಎತ್ತಿಡೋಣ। ಇವಾಗ ಇದೇ ಬಾಳ್ಗೆಯಲ್ಲಿ ನಾನು 1/2 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಮತ್ತೆ 1 ಕಪ್ನಷ್ಟು ಸಕ್ಕರೆ ತಗೋರಿ। ಯಾವ ಕಪ್ನಿಂದ ನಾವು ಕಡಲೆ ಬೇಳೆ ಹಾಕಿದ್ವಿ ನೋಡ್ರಿ ಅದೇ ಕಪ್ನಿಂದ ಅಷ್ಟೇ ಮೆಜರ್ಮೆಂಟ್ ತಗೊಂಡು ಸಕ್ಕರೆನೂ ಕೂಡ ಹಾಕಬೇಕು। ಅಂದ್ರೆ ನಾವು 1 ಕಪ್ನಷ್ಟು ಕಡಲೆ ಬೇಳೆ ತಗೊಂಡ್ರೆ 1 ಕಪ್ನಷ್ಟು ಸಕ್ಕರೆ ಹಾಕಬೇಕು। ಇವಾಗ ಸಕ್ಕರೆ ಕರಗಿಸ್ಕೊಳ್ಳೋಣ। ನಾನು ಮುಂಚೆ ನೀರು ಹಾಕಿ ಆಮೇಲೆ ಸಕ್ಕರೆ ಹಾಕಿದೆ ಫ್ರೆಂಡ್ಸ್, ಯಾಕೆ ಅಂದ್ರೆ ನಮ್ಮ ಬಾಳ್ಗೆ ತುಂಬಾ ಬಿಸಿ ಇತ್ತು, ಅದರಲ್ಲೇ ನಾವು ಸಕ್ಕರೆ ಹಾಕಿದ್ರೆ ಅದು ಹೊತ್ತು ಹೋಗೋ ಸಾಧ್ಯತೆ ಇರುತ್ತೆ, ಅದಕ್ಕೆ ಮುಂಚೆ ಒಂದು ಸ್ವಲ್ಪ ನೀರು ಹಾಕಿ ಆಮೇಲೆ ಸಕ್ಕರೆ ಹಾಕ್ರಿ। ಇದನ್ನ ನಾವು ಒಂದ್ ಎಳೆ ಪಾಕ ರೆಡಿ ಮಾಡ್ಕೋಬೇಕು। ಇವಾಗ ನೀವು ನೋಡ್ತಾ ಇರಬಹುದು ನೋಡ್ರಿ ಸಕ್ಕರೆ ಎಲ್ಲಾ ಕರಗಿದೆ, ಪಾಕ ರೆಡಿ ಇದೆ ಅಥವಾ ಇಲ್ಲ ಅಂತ ಚೆಕ್ ಮಾಡೋಣ ನೋಡ್ರಿ। ಈ ರೀತಿ 2 ಬಟ್ಟಿನ ನಡುವೆ ಪಾಕ ತಗೊಂಡು ಚೆಕ್ ಮಾಡ್ರಿ,
ಒಂದೆಳೆ ಬರ್ತಾ ಇದೆ, ಇದರ ಅರ್ಥ ನಮ್ಮ ಪಾಕ ರೆಡಿ ಇದೆ. ಇವಾಗ ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇಟ್ಟು ಇದರಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡ್ಕೊರಿ. ಪಾಕದಲ್ಲೇ ಈ ರೀತಿ ಕಲರ್ ಹಾಕೋದ್ರಿಂದ ಉಂಡಿಗೆ ತುಂಬ ಚೆನ್ನಾಗಿ ಇವನ್ ಆಗಿ ಕಲರ್ ಬರುತ್ತೆ. ನಾನು ಇದರಲ್ಲಿ ಒಂದು 2 ಚಿಟಿಕೆ ಅಷ್ಟು ಆರೆಂಜ್ ಫುಡ್ ಕಲರ್ನ ಹಾಕಿದ್ದೀನಿ. 1 ಚಮಚ ಅಷ್ಟು ಏಲಕ್ಕಿ ಪುಡಿ ಹಾಕಿ ಕಲಸ್ಕೊಂಡು ನಾವು ರೆಡಿ ಮಾಡಿ ಇಟ್ಟಿದ್ವಿ ನೋಡ್ರಿ ಬೂಂದಿ, ಅದನ್ನು ಹಾಕ್ರಿ. ಪಾಕ ಬಿಸಿ ಇದ್ದಾಗಲೇ ಬೂಂದಿಯನ್ನು ಆ್ಯಡ್ ಮಾಡ್ಕೊಂಡು ಬಿಡಬೇಕು. ಇಲ್ಲಿ ನೆನಪಿರಲಿ ಫ್ರೆಂಡ್ಸ್, ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಮಿಕ್ಸ್ ಮಾಡ್ಕೊರಿ. ನಿಮಗೆ ಬೇಕಂದರೆ ನೀವು ಇದರಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಸಹ ಹಾಕ್ಬೋದು. ನೀವು ನೋಡ್ತಾ ಇರ್ಬೋದು ನೋಡ್ರಿ ಎಷ್ಟು ಮುದ್ದಾದ ಕಲರ್ ಬರ್ತಾ ಇದೆ ಇದಕ್ಕೆ. ನಾವು ಮಾರ್ಕೆಟ್ನಲ್ಲಿ ಮೋತಿಚೂರು ಉಂಡಿ ತಂದಾಗ ಯಾವ ರೀತಿ ಟೆಕ್ಸ್ಚರ್ ಇರುತ್ತೆ ನೋಡ್ರಿ ಅದರದ್ದು, ಸೇಮ್ ಅದೇ ರೀತಿ ಟೆಕ್ಸ್ಚರ್ ಬಂದಿದೆ. ಈ ಥರ ಕಲಸ್ಕೊಂಡ ನಂತರ ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗೆ ಇಳಿವಿ. ನಾವು ಆಗಲೇ ಫ್ರೈ ಮಾಡ್ಕೊಂಡಿದ್ವಿ ನೋಡ್ರಿ ಗೋಡಂಬಿ ಮತ್ತು ಬಾದಾಮ್, ಅವನ್ನ ಮಿಕ್ಸ್ ಮಾಡ್ಕೊರಿ. ಇದನ್ನ ಒಂದು ಸ್ವಲ್ಪ ಹೊತ್ತು ಆರೋಕ್ಕೆ ಬಿಡ್ರಿ, ಯಾಕಂದ್ರೆ ಇದು ತುಂಬ ಬಿಸಿ ಇದೆ. ಇದು ಒಂದು ಸ್ವಲ್ಪ ಆರ್ಲಿ, ಆಮೇಲೆ ಉಂಡೆ ಕಟ್ಟೋಣ. ಇದು ಆರಿದೆ, ಕೈಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ನಮಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ಉಂಡೆ ಕಟ್ಕೋಬಹುದು ನೋಡ್ರಿ. ಭಾಳ ಈಸಿ ಆಗಿ ಇದನ್ನು ನಾವು ಕಟ್ಕೋಬಹುದು, ಯಾಕಂದರೆ ನಾವು ಪಾಕ ಪರ್ಫೆಕ್ಟ್ ಆಗಿ ಮಾಡಿದ್ದೀವಿ. ಪಾಕ ಏರಾಯಿತು ಅಂದರೆ ಇದು ಗಟ್ಟಿ ಆಗಿಬಿಡುತ್ತೆ, ಅಥವಾ ಪಾಕ ಇಡಿ ಆಯಿತು ಅಂದರೆ ಇದಕ್ಕೆ ಶೇಪೇ ಕೊಡೋಕ್ಕಾಗಲ್ಲ. ಸೊ ಎರಡು ಅಂಗೈ ನಡುವೆ ಈ ರೀತಿ ನಿಧಾನಕ್ಕೆ ಇದನ್ನು ರೋಲ್ ಮಾಡಿಕೊಂಡ್ರೆ ಸ್ಮೂತ್ ಆಗಿರೋ ನಮ್ಮ ಮೋತಿ ಚುರುಂಡಿ ರೆಡಿ ಇದೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ತುಂಬ ಸೂಪರ್ ಆಗಿ ಬಂದಿದೆ, ರುಚಿ ಕೂಡ ಸೂಪರ್ ಆಗಿರುತ್ತೆ. ಇದರ ರುಚಿ ನೋಡಬೇಕು ಅಂದರೆ ಫ್ರೆಂಡ್ಸ್ ಇವನ್ನ ನೀವು ಮಾಡ್ಕೊಂಡು ತಿನ್ನಬೇಕು, ಇವತ್ತೇ ಮಾಡ್ಕೊಂಡು ತಿನ್ನ್ರಿ. ನೋಡಿದ್ರಲ್ಲ ಎಷ್ಟು ಬೇಗ ಮಾಡ್ಕೋಬಹುದು ಅಂತ. ಈ ವಿಡಿಯೋ ಇಷ್ಟ ಆದರೆ, ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಮರೆಯದೆ ಲೈಕ್ ಮತ್ತು ಶೇರ್ ಮಾಡಿರಿ. ನಿಮ್ಮ ಬ್ಯುಸಿ ಆಗಿರೋ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಫ್ರೆಂಡ್ಸ್. ಭೇಟಿ ಆಗೋಣ ಇದೇ ರೀತಿ ಇನ್ನೊಂದು ಇನ್ಸ್ಟಂಟ್ ಹಾಗೆ ರುಚಿಯಾಗಿರೋ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.